ಭೈರವಂ ಭೈರವಾಕಾರಂ ಭೈರವತಂತ್ರ ಇವತ್ತಿನ ಇಂದಿನ ಈ ವಿಡಿಯೋನಲ್ಲಿ ನೀವು ವೀಕ್ಷಣೆ ಮಾಡ್ತಾ ಇರೋಂಥದ್ದು ಕಕ್ಕೆ ಮರ, ಕಕ್ಕೆ ವೃಕ್ಷ, ಬ್ಯಾಟೆ ಮರ ಅಂತಲೂ ಕರೀತಾರೆ ಇದನ್ನು. ಇನ್ನು ಸಾಕಷ್ಟು ಕಡೆ ಇದನ್ನ ತಂತ್ರವಿದ್ಯೆಯಲ್ಲಿ, ನಂತರ ಕೆಲವೊಂದು ಆಯುರ್ವೇದಗಳಲ್ಲಿ ಇದನ್ನು ಕಕ್ಕೆ ಮರ, ಕಕ್ಕರಿಕೆ ಮರ ಅಂತ ಕರೀತಾರೆ. ಇದರಿಂದ ಒಂದು ಅದ್ಭುತವಾದಂಥ ಒಂದು ವಶೀಕರಣ ಪ್ರಯೋಗ ಅಂದರೆ ಹೊಟ್ಟೆಗೆ ತಿನ್ಸ ಅಂಥದ್ದು ಒಂದು ವಿಶೇಷವಾಗಿ ಪ್ರಯೋಗ ಮಾಡೋವಂಥದ್ದು ಒಂದು ಕಕ್ಕೆ ಮರದ ಹೂವಿನಲ್ಲಿ ಮಾಡೋಂಥ ಪ್ರಯೋಗದ ವಿಧಿವಿಧಾನನ ಈ ವಿಡಿಯೋನಲ್ಲಿ ಕಕ್ಕೆ ಮರ ತೋರಿಸ್ತಾ ತಿಳಿಸ್ತಾ ಇದ್ದೀವಿ. ಆಸಕ್ತಿ ಇದ್ದವ್ರು ಯಾರು ಬೇಕಾದ್ರೂ ಇದನ್ನ ಪ್ರಯೋಗ ಮಾಡ್ಕೋಬೋದು. ಇದಕ್ಕೆ ಯಾವುದೇ ರೀತಿ ಗುರು ಹಿರಿಕರು ಮಾರ್ಗದರ್ಶನ ಏನೂ ಬೇಕಾಗಿಲ್ಲ. ಇದರಲ್ಲಿ ಹೇಗೈತೆ ಅದೇ ರೀತಿ ಫಾಲೋಅಪ್ ಮಾಡಿದ್ರೆ ಪಕ್ಕ ಇದರಲ್ಲಿ ಸಕ್ಸಸ್ ಆಗುತ್ತೆ. ಒಂದು ಮಂಡಲದಲ್ಲಿ ಅಂದರೆ 48 ದಿವಸದಲ್ಲಿ ಅಂದರೆ ಒಂದು 2 ತಿಂಗಳ ತತ್ರದಲ್ಲಿ ಇದು ವಶೀಕರಣ ಪ್ರಯೋಗ ಯಶಸ್ವಿ ಆಯ್ತದೆ. ಅಂದರೆ ಇದು ಒಂದು ಫ್ಯಾಮಿಲಿ ಅಂದರೆ ಕುಟುಂಬ ವಶೀಕರಣಕ್ಕೂ ಆಗುತ್ತೆ. ನಂತರ ಕೆಲವೊಂದು ಸ್ತ್ರೀ ಪುರುಷ ವಶೀಕರಣಗಳಲ್ಲೂ ಇದು ಪ್ರಭಾವ ಚೆನ್ನಾಗಿ ಅತ್ಯುತ್ತಮವಾಗಿ ಸಖತ್ತಾಗಿ ಪ್ರಭಾವ ಬೀರುತ್ತೆ. ಇದು ಈ ರೀತಿ ಕಕ್ಕೆ ಹೂವು ಒಂದು ಹೂವಿಗೆ 10 ಭಂಗಿ ಬೀಜ ಬೇಕಾಗುತ್ತೆ. ಒಂದು ಹೂವಿಗೆ ಹರಿ ಆಗಬೇಕು ಅಂದರೆ 10 ಭಂಗಿ ಬೀಜ ಬೇಕಾಗುತ್ತೆ. ನಂತರ ಒಂದು ಮಯೂರಿ ಶಿಕೆದು ಪೂರ್ತಿ ಗೆಡ್ಡೆ, ಮಯೂರಿ ಶಿಕೆನಲ್ಲಿ ಇರೋಂಥ ಅಡಿನಲ್ಲಿರೋಂಥ ಗೆಡ್ಡೆ ಪೂರ್ತಿ ಅದು ಬೇಕಾಗ್ತದೆ. ನಂತರ ಜ್ಯೇಷ್ಠ ಮದ್ದು, ಅದಕ್ಕೆ ಪ್ರಮಾಣಕವಾಗಿ ಒಂದು ಕಡಲೆಕಾಳು ಗಾತ್ರದಷ್ಟು ಜ್ಯೇಷ್ಠ ಮದ್ದು ಸೇರಿಸ್ಕೊಂಡು ಚೆನ್ನಾಗಿ ಅರಿಬೇಕಾಯ್ತದೆ. ಒಂದು ಕಕ್ಕೆ ಹೂವಿಗೆ 10 ಭಂಗಿ ಬೀಜ ಹಾಕಬೇಕು ಅದರ ಪ್ರಮಾಣ. ನಂತರ ಒಂದು ಮಯೂರ ಶಿಕೆ ಗೆಡ್ಡೆ ಅದರಲ್ಲಿ ಸೇರಿಸಬೇಕು. ನಂತರ ಜ್ಯೇಷ್ಠ ಮದ್ದು ಅದರಲ್ಲಿ ಹಾಕಿ ಅದನ್ನು ಚೆನ್ನಾಗಿ ಅರಿಬೇಕು. ಅಂದರೆ ಕಕ್ಕೆ ಹೂವು ಹಸಿಯಾಗೇ ಇರಬೇಕು, ಆ ರೀತಿ ಆ ಪ್ರಮಾಣದಲ್ಲಿ ಎಷ್ಟಾದ್ರೂ ಹಾಕಬೋದು. ಹಾಕ್ಕೊಂಡು ಅದನ್ನು ಚೆನ್ನಾಗಿ ಅದನ್ನು ಅರಿಬೇಕು. ಇನ್ನು ವಿಶೇಷವಾಗಿ ಸೋಮವಾರ ಅಥವಾ ವಿಶೇಷವಾಗಿ ಅಮಾವಾಸ್ಯೆ, ಹುಣ್ಣಿಮೆ ಇಂಥ ದಿವಸಗಳಲ್ಲಿ ಇದನ್ನು ಪ್ರಯೋಗ ಮಾಡ್ಬೋದು. ಅಂದರೆ ಇದು ಮಾಡಬೇಕಾದ್ರೆ ಹೂವು ತಗೋಬೇಕಾದ್ರೆ ಒಂದು ಸ್ವಲ್ಪ ನೀರು ಹಾಕಿ 2 ಗಂಧ ಕಡ್ಡಿ ಹಸಿ ಪೂಜೆ ಮಾಡಿ ಹೂವು ತಗೋಬೇಕು ಕಕ್ಕೆ ಮರದಿಂದ ಇಷ್ಟಾರ್ಥ ಕೇಳ್ಕೊಂಡು ಅದನ್ನು ಚೆನ್ನಾಗಿ ಅರಿಬೇಕು. ಒಂದು ಹೂವಕ್ಕೆ 10 ಭಂಗಿ ಬೀಜ ಹಾಕಬೇಕು. ಒಂದು ಮಯೂರ್ಷಿಕೆ ಗೆಡ್ಡೆ ಒಳಗಡೆ ಇರೋಂಥ ಗೆಡ್ಡೆ ಬೆಳ್ಳಿಗೆ ಒಳಗಡೆ ಗೆಡ್ಡೆ ಇರುತ್ತೆ ಅಡಿ ಸೀಳಿದಾಗ ಆ ರೀತಿ ಗೆಡ್ಡೆ ಹಾಕಬೇಕು. ಅದು ಒಳ್ಳೆಯ ಸಮಯ ಸಂದರ್ಭದಲ್ಲಿ ನಿಮಂತ್ರಣ ಕೊಟ್ಟು ತಂದಿರಬೇಕು. ನಂತರ ಅದಕ್ಕೆ ಜ್ಯೇಷ್ಠ ಮದ್ದು ಹಾಕಬೇಕು. ಜ್ಯೇಷ್ಠ ಮದ್ದು ಪಂಚಾರಿ ಅಂಗಡಿನಲ್ಲಿ ಸಿಗ್ತದೆ. ಆ ರೀತಿ ಜ್ಯೇಷ್ಠ ಮದ್ದನ್ನು ಅದರಲ್ಲಿ ಹಾಕಿ ಅದನ್ನು ಚೆನ್ನಾಗಿ ಅರೆದು ಅದನ್ನು ಪೇಸ್ಟ್ ಮಾಡಿ ಅದನ್ನು ಒಂದು ಮುತ್ಕದ ಎಲೆ ಮೇಲೆ ಅದನ್ನು ಆರಾಕಬೇಕು. ಅಂದರೆ ಅದರ ಮೇಲೆ ಒಂದು ಒಂದು ಪೇಸ್ಟ್ನ ಇದನ್ನು ಹಾಕಿ ಆರಾಕಿ ಅದನ್ನು ಒಂದು 3 ದಿವಸ ಅದನ್ನು ಆರಾಕ್ಬಿಡಬೇಕು. ಅದು ಚೆನ್ನಾಗಿ ಆರಿದ ಮೇಲೆ ಅದನ್ನು ನಿಮಗೆ ಯಾವುದು ವಶೀಕರಣ ಮಂತ್ರ, ನಿಮಗೆ ಯಾವುದು ಸಿದ್ಧವಾಗಿರೋಂಥ ಮಂತ್ರ ಇರುತ್ತದೆ ವಶೀಕರಣ ಮಂತ್ರಗಳಲ್ಲಿ ಅದನ್ನು ಅಭಿಮಂತ್ರಿಸಬೇಕು. ಧೂಪ ದೀಪ ತೋರಿಸಿ ಅದನ್ನು ಅಭಿಮಂತ್ರಿಸಿದ ಮೇಲೆ ಅದಕ್ಕೆ ಪಂಚನೈರ್ಮಲ್ಯನ ಬೆರೆಸ್ಬೋದು. ಅದಕ್ಕೆ ಅಂದರೆ ಮೈಯನ್ ಕೊಳೆ, ಕಣ್ಣನ ಜಿಬ್ರೆ, ಕಿವಿಗುಗ್ಗೆ, ನಂತರ ವೀರ್ಯ ಕಾಮ ಇತ್ಯಾದಿ ಇಂಥವನ್ನ ಅದರಲ್ಲಿ ಬೆರೆಸಿ ಅಭಿಮಂತ್ರಿಸಿದ ನಂತರ ಅದಕ್ಕೆ ಬೆರೆಸಿ ಅದನ್ನು ಯಾರ ಮೇಲೆ ನೀವು ಆಸಕ್ತಿ ಮಾಡಿ ಇದನ್ನು ಪ್ರಯೋಗ ಮಾಡಿರ್ತೀರ ಅಂಥವ್ರು ಹೊಟ್ಟೆಗೂ ಕೊಡ್ಬೋದು. ಅಂಥವರ ಮೈಗೂ ಕೂಡ ಇದನ್ನು ಲೇಪನೆ ಮಾಡೋ ಅಂದರೆ ಅವ್ರ ಮೈಗೂ ಕೂಡ ಹಚ್ಬೋದು, ಉರುಬ್ಬೋದು. ಆ ರೀತಿ ಮಾಡೋದ್ರಿಂದ ಇದರಲ್ಲಿ ವಶೀಕರಣ ಪ್ರಯೋಗಗಳು ಯಶಸ್ವಿ ಆಯ್ತವೆ. ಅಂದರೆ ಟೈಮ್ ಹಿಡಿತದೆ, ಒಂದೇ ಸತಿಗೆ ಯಾವುದೂ ಆಗಲ್ಲ. ಯಾಕೆ ಅಂದರೆ ಆ ಥರ ಹೇಳೋಕ್ಕಾಗಲ್ಲ, ಯಾಕೆಂದರೆ ಒಂದು ಮಂಡಲ ಟೈಮ್ ಬೇಕಾಗುತ್ತೆ, ಕಾಲಕ್ರಮೇಣ ಆಗುತ್ತೆ. ಅದು ನಂಬಿಕೆ ವಿಶ್ವಾಸದಲ್ಲಿ ಮಾಡೋಂಥವ್ರಿಗೆ ಅದು ಅರ್ಥ ಆಯ್ತದೆ. ಇನ್ನು ಸಡನ್ನಾಗಿ ಕೇಳೋರಿಗೆ ಆಗಲ್ಲ ಇದು. ಹಾಗಾಗಿ ಇದನ್ನು ತಾಳ್ಮೆ ಇರೋಂಥವ್ರು, ಸಮಾಧಾನವಾಗಿ ಮಾಡೋಂಥವ್ರು, ಬುದ್ಧಿವಂತರುಗಳಿಗೆ ಮಾತ್ರ ಇದು. ಅಂಥವ್ರು ಯಾರು ಬೇಕಾದ್ರೂ ಇದನ್ನು ಪ್ರಯೋಗ ಮಾಡಿ ಯಶಸ್ವಿ ಆಗುತ್ತೆ. ಇದು ಭಾಳ ಪ್ರಭಾವಶಾಲಿಯಾಗಿರೋಂಥ ಒಂದು ವಶೀಕರಣ ಪ್ರಯೋಗ. ಮತ್ತು ಇನ್ನೊಂದು ಯಾವುದೇ ವಿಡಿಯೋಗಳಲ್ಲಿ ಭೇಟಿಯಾಗೋಣ.